ನಮಗೆ ಸ್ವಾಗತ. ನಾವಿವತ್ತು ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇದು ನಮ್ದು ಗ್ಯಾರೇಜ್, ಎರಡು ಗಾಡಿ ಇದ್ದಾವೆ. ಇದು ನಮ್ಮ ಮಕ್ಕಳದು, ಯಾವಾಗ ಟೈಮ್ ಸಿಗುತ್ತೆ ಆವಾಗ ಅವರು ಎಕ್ಸ್ಪೋರ್ಟ್ ಮನೆಯವರು ಗ್ಯಾರೇಜ್ ತಗೊಂಡಿದ್ದಾರೆ. ಇದು ನಮ್ಮ ಕಾರು, ಇದು ನಮ್ಮ ಆಫೀಸ್ ಮಾಡ್ತಾ ಇದ್ದೀವಿ. ದೀಪ ಹಚ್ಚೋದು ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಇಲ್ಲಿ ಸಿಪಿಯು ಇದೆ ಕೆಳಗಡೆ, ಇಲ್ಲ ಸಿಸ್ಟಮು ಕೆಲಸ ಮಾಡ್ಕೊಳ್ತಾನೆ. ನಾವು ಊರಿಂದ ರಾಗಿ ಎಲ್ಲ ತೊಗೊಬರ್ತೀವಿ, ಅದನ್ನು ನಾವು ಸ್ಟೋರೇಜ್ ಮಾಡ್ಕೊಳ್ತೀವಿ. ಮೇಲ್ಗಡೆಗೆ ಏನು ಎತ್ಕೊಳ್ಬೋದು ಅಂತ ನಮ್ಮದು ಸೆಕೆಂಡ್ ಫ್ಲೋರ್ ಇರೋದ್ರಿಂದ ರೇಷನ್ ಎಲ್ಲ ಇಲ್ಲ ಸ್ಟೋರೇಜ್ ಮಾಡ್ಕೊಳ್ತೀವಿ. ಇನ್ನು ಒಂದು ಆಫೀಸ್ ಅವನಿಗೆ ಹೀಗೆ ಬರೀ ಚಿಕ್ಕದಾದ ಒಂದು ಬಾತ್ರೂಮ್ ಇದೆ ಅಷ್ಟೇ. ಅಲ್ಲಿ ಅವನಿಗೆ ಅಕಸ್ಮಾತ್ ಇಲ್ಲಿ ಆಫೀಸ್ ಮಾಡ್ತಾ ಇದ್ರೆ ಮೇಲ್ಗಡೆ ಬರ್ಬೇಕಲ್ಲ ಅಂತ ಆಗಿದೆ. ಬಿಸಿಲು ತುಂಬ ಇಲ್ಲಿಗೆ, ಅದಕ್ಕೆ ನಾನು ಈ ಥರ ಕಟ್ಟನ್ನು ಹಾಕ್ತೀನಿ. ಇಲ್ಲೂ ಅಷ್ಟೇ ಬಿಸಿಲು, ಒಂದು 12 ಗಂಟೆವರೆಗೂ ಬಿಸಿಲಿರುತ್ತೀನಿ, ಹಂಗಾಗಿ ಈ ಥರ ಕಟ್ಟನ್ನು ಹಾಕಿರ್ತೀನಿ. ಇದು ಬಿಲ್ಡಿಂಗ್ ಲುಕ್ ಅಂತ ಈ ಡೋರ್ ಇದೆ, ಆಮೇಲೆ ಎರಡು ಡೋರ್ ಇದೆ. ಒಂದು ಇದು ಸೂರ್ಯನ ಬಾಗ್ಲೇ ನಮ್ಗೆ ಆಗ್ಬರೋದು, ಹಂಗಾಗಿ ಒಂದ್ ಬಾಗ್ಲು ಇದೆ. ಇದು ನಮ್ದು ಬೋರ್ವೆಲ್ ಮೋಟ್ರು, ಮೋಟ್ರ್ ಹಾಕಿದೀನಿ, ಓಡ್ತಾ ಇದೆ ಇವಾಗ. ಇದು ನಮ್ದು ಅಡಿಗೆ ಮನೆ. ಈ ಗಿಡ ಅಂತೂ ಮಣಿ ಪ್ಲಾಂಟ್ ನನ್ಗೆ ತುಂಬಾ ಇಷ್ಟ, ಯಾಕೋ ಒಂಚೂರು ಬಾಡ್ದಂಗಾಗಿದೆ, ನಾನು ಇರ್ಲಿಲ್ಲ ಒಂದು ವಾರ, ಹಂಗಾಗಿ ನಮ್ಮ ಹುಡುಗಿ ಸರಿಗೆ ನೀರ್ ಹಾಕಿಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ ಒಂಚೂರು ಬಾಡ್ದಂಗಾಗಿದೆ. ಇಷ್ಟೇ ನಮ್ಮ ಅಡಿಗೆ ಮನೆ. ಇದು ಈ ದೊಡ್ಡ ದೊಡ್ಡ ಬಾಕ್ಸ್ಗಳು, ಅಕ್ಕಿ ಹಸಿಟ್ಟು ಅಂಥದ್ದೆಲ್ಲ ಇಲ್ಲಿ ಕೆಳಗಡೆ ನಾವು ಇದು ಮಾಡ್ಕೊಳ್ತೀವಿ. ಇಲ್ಲಿ ಸಿಲಿಂಡರ್ ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಬಾಕ್ಸ್ಗಳು ಅದು ಇದೆ. ಇಲ್ಲಿ ನಮ್ಮ ಮಕ್ಕಳದ್ದು ಮೆಡಿಸಿನ್ಸ್ಗಳು, ಅವು ಎಣ್ಣೆ ತಲೆಗಾಕೊಳ್ಳೋದು ಅಂತೇಳಿ ಇಟ್ಟಿದ್ದೀವಿ. ಇದು ನಮ್ದು ಹಾಲು, ಇದು ನಮ್ಮ ಮಕ್ಕಳು ಚಿಕ್ಕ ಚಿಕ್ಕದವರಾಗಿದ್ದ ಫೋಟೋ, ಈಗೆಲ್ಲ ದೊಡ್ಡವರಾಗಿದ್ದಾರೆ. ನನ್ಗೆ ಮಣಿ ಪ್ಲಾಂಟ್ ತುಂಬಾ ಇಷ್ಟ, ಹಾಗಾಗಿ ಎಲ್ಲಿ ಕಾಣುತ್ತೆ ಇದಾಗುತ್ತೆ ಅಲ್ಲೆಲ್ಲ ನನ್ನ ಮಣಿ ಪ್ಲಾಂಟ್. ಮಣಿ ಪ್ಲಾಂಟ್ ಎಷ್ಟು ಸಾಧ್ಯ ನಾನು ಅಷ್ಟು ಇಡ್ತೀನಿ, ಇಲ್ಲೊಂದು ಇಟ್ಟಿದ್ದೀನಿ, ತುಂಬ ಇತ್ತು, ಅದು ಯಾಕೋ ಕಮ್ಮಿ ಆಗೋಯ್ತದ್ದು ಗಿಡ ಗೊತ್ತಿಲ್ಲ. ಇದು ನಮ್ದು ಟಿವಿ. ಇಲ್ಲಿ ಮೇಲ್ಗಡೆ ಇರೋ ಗಿಫ್ಟ್ ಎಲ್ಲ ನನ್ನ ಮಕ್ಕಳಿಗೆ ಬಂದಿರೋ ಪ್ರೈಸಸ್. ಇನ್ನು ಇದೇ ಒಂದು ಎರಡು ಮೂಟೆ ಅಷ್ಟು ತುಂಬಿಸಿ ಮೇಲಿಟ್ಟಿದ್ದೀನಿ, ಅದೆಲ್ಲ ನಮ್ಮ ಮಕ್ಕಳಿಗೆ ಬಂದಿರೋವೆಲ್ಲ. ನೀವು ಹೊಡೆದೋಗ್ತವೆ ಅಂತ ಅಂದ್ಬಿಟ್ಟು ತುಂಬ ಒಂದು ಎರಡು ಚೀಲ ತುಂಬಿಸಿಟ್ಟಿದ್ದೀನಿ. ಈ ಗಡಿಯಾರ ಅಂತೂ ನಮ್ಮ ಮನೆ ಗೃಹಪ್ರವೇಶಕ್ಕೆ ಬಂದಿದ್ದು, ನಮ್ಮ ಫ್ರೆಂಡ್ ಅವ್ರು ಕೊಟ್ಟಿದ್ದು. ಈ ಮನೆ ಗೃಹಪ್ರವೇಶ ಆದಾಗ ಈ ಗಡಿಯಾರ ಕೊಟ್ಟರು, ಸುಮಾರು 17 ವರ್ಷ ಆಯಿತು. ಆವಾಗೆಲ್ಲ ಸ್ಪೀಕರ್ ಬಾಕ್ಸ್ಗೆ ಸೌಂಡ್ ಕೊಡೋ ಒಂಥರ ಕ್ರೇಜಿ ನಮ್ಮ ಮನೆಯವ್ರಿಗೆ, ಹಂಗಾಗಿ ಸ್ಪೀಕರ್ ಬಾಕ್ಸ್ ಅಲ್ಲೊಂದಿದೆ. ಫೋಟೋ ನಮ್ಮದು 25ನೇ ವರ್ಷಕ್ಕೆ ವೆಡ್ಡಿಂಗ್ ಆನಿವರ್ಸರಿಗೆ ಮಾಡಿಸಿದ್ದು. ಸುಮಾರಾಗಿ ಒಂದು ಸ್ವಲ್ಪ ಇದು ತುಂಬ ಗಲೀಜಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀನಿ. ಇದೆರಡು ಪ್ಲಾಸ್ಟಿಕ್ದಿದು, ಮತ್ತು ಕುಬೇರನ ಇಟ್ಕೊಂಡಿದ್ದೀನಿ. ಇದು ಈ ನೀರು ರೋಸ್ ವಾಟರ್, ಇದು ಒಂಚೂರು ಅರಿಶಿನ ಪುಡಿ ಹಾಕ್ಬಿಟ್ಟು ಇದಕ್ಕೆ ಒಂಚೂರು ಪಚ್ಚಕರ್ಪೂರ ಹಾಕ್ಬಿಟ್ಟು ಇಟ್ಟಿದ್ದೀನಿ.
ಇದು ಕಮ್ಮಿ ಆದಾಗ ಒಂಥರ ಈ ಕಡೆಗೆ ಬಂದರೆ ಸಾಕು, ರೋಸ್ ವಾಟರು ಮತ್ತು ಕರ್ಪೂರ ಪಚ್ಚ ಕರ್ಪೂರದ ಸ್ಮೆಲ್ ಬರುತ್ತೆ, ದೃಷ್ಟಿಗಿಟ್ಟರೆ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ನಾನು ಇಟ್ಟಿದ್ದೀನಿ ಇಲ್ಲಿ ಪುಟ್ಟ ಗಣೇಶ. ಇವೆಲ್ಲ ನಮ್ಮ ಮಕ್ಕಳುಗಳಿಗೆ ಗಿಫ್ಟ್ ಬಂದಿರವೇನೆ. ಇದು ಅವಾಗ 20 ವರ್ಷದ ಹಿಂದಿದ್ದು ಫೋಟೋ, ಅದು ಗೃಹ ಪ್ರವೇಶದ್ದು ನಮ್ಮದು. ಇದನ್ನು ನನ್ನ ಮಗ ನಮ್ದು 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅದನ್ನು ಆ ಲೋಟನ ಮಾಡ್ಕೊಬಂದು ಕೊಟ್ಟ ನನ್ನ ಚಿಕ್ಕ ಮಗ. ಇದನ್ನು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನಮ್ಮ ಅಣ್ಣನ ಮಗಳ ಏನೋ ಗಿಫ್ಟ್ ಕೊಟ್ಟಿದ್ರು ಇದನ್ನು, ಅದಕ್ಕೆ ಇದ್ದೀನಿ ನಾನು. ಇದು ನನ್ನ ಮೊಮ್ಮಗ ದೊಡ್ಡವನ ಚಿಕ್ಕ ಅದೇ ಮಗುದು, ನನ್ನ ದೊಡ್ಡ ಮಗನ ಮದುವೆನಲ್ಲಿ ತೆಗ್ದಿದ್ದು ಈ ಫೋಟೋ. ಮತ್ತು ಈ ಗಿಡ ನಮ್ಮ ಮನೆಯವರು ತುಂಬ ಇಷ್ಟ, ಅವ್ರಿಗೆ ಆ ಗಿಡ ತಗೋಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ಫೋಟೋ. ಈ ವರ್ಷ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ದೊಡ್ಡ ಸೊಸೆ ಮಾಡಿ ಇಟ್ಟಿದ್ದಾರೆ. ಈ ದೊಡ್ಡ ಮಗನ ಮದುವೆನಲ್ಲಿ ನಾವು ತೆಗ್ದಿದ್ವಿ ಇದನ್ನು. ಇವಾಗ ಹೋದ ವರ್ಷ 6ನೇ ತಿಂಗಳಲ್ಲಿ ಮಾಡಿಕೊಂಡಿದ್ದಾರೆ. ಇಬ್ಬರು ಮಕ್ಕಳು ಮತ್ತೆ ನಮ್ಮಿಬ್ಬರು ಸೊಸೆದಿರು, ಇದು ನಾನು. ನಮ್ಮಮ್ಮ ಮತ್ತು ಗಲಾಟೆ ಹಿಂಗೆ ಇಲ್ಲಿ ಒಂದು ಟೇಬಲ್ಲು, ಗ್ಲಾಸ್ ಇದು, ಗ್ಲಾಸ್ ಟೇಬಲ್ ಇದು. ಇಲ್ಲಿಗೆ ಫ್ಲವರ್ಸ್ ಇಟ್ಟು ಇಡ್ಬೋದು, ನಮ್ಮ ಮಕ್ಕಳು ಬಿಡೋದಿಲ್ಲ. ಅದಕ್ಕೆ ಇವಾಗ ಸುಮ್ಮನೆ ಕ್ಲಾತ್ ಹಾಕಿದ್ದೀನಿ ಎರಡು. ಇದು ಚಿಕ್ಕದಾಗಿದೆ ಟೇಬಲು, ಅಯ್ಯಪ್ಪ ಅಂದರೆ ನಮಗೆ ತುಂಬ, ನಮ್ಗೆ ಅಯ್ಯಪ್ಪನ ಬರ್ತೀವಿ ನಾವು, ಹಂಗಾಗಿ ಅಯ್ಯಪ್ಪನ ಫೋಟೋ ಅದು. ಸೆಂಟ್ರಲ್ ಇರೋದು ಮೂರು ಥರ ಹೂವು ಹಾಕಿರೋದು ಅಯ್ಯಪ್ಪ, ಈ ಕಡೆ ಸತ್ಯನಾರಾಯಣ ಸ್ವಾಮಿ ಕಳಸ, ಮತ್ತು ಮಾಮೂಲು ಗಣೇಶ ಲಕ್ಷ್ಮಿ ಅದೆಲ್ಲ. ಕುದುರೆದು ನನ್ನ ಮಗನ ಮದುವೆನಲ್ಲಿ ಗಿಫ್ಟ್ ಬಂದಿತ್ತು. ಆ ಗಣೇಶನ ನನಗೆ ಯಾವಾಗ ಒಡವೆ ಮಾಡಿಸ್ತೀನಿ, ಆ ಹುಡುಗ ಗಿಫ್ಟ್ ಕೊಟ್ಟಿದ್ದ ದೀಪಾವಳಿನಲ್ಲಿ. ಇದು ನನ್ನ ಚಿಕ್ಕ ಮಗನ ಫೋಟೋ, ಅವನ 5 ತಿಂಗಳ ಮಗು ಇದ್ದಾಗ. ಇದು ಒಂದು ರೂಮು, ಇದು ಇನ್ನೊಂದು ರೂಮು. ಇದು ನಮ್ಮ ರೂಮು, ಬೇಡವಾಗಿರೋದೆಲ್ಲ ಇಲ್ಲಿ ಸಜ್ಜದ ಮೇಲೆ ಹಾಕಿದ್ದೀನಿ. ನನಗೆ ಅದು ಸ್ವಲ್ಪ ಕ್ಲೀನ್ ಮಾಡಬೇಕು, ನನಗೆ ಟೈಮ್ ಸಿಗ್ತಾ ಇಲ್ಲ, ಹಾಗೆ ತುಂಬಿಸಿಟ್ಟಿದ್ದೀನಿ. ಇದು ಡಿನ್ನರ್ ಸೆಟ್ಗಳು ಮತ್ತು ಕಂಪ್ಯೂಟರ್ ಸಿ ಪಿ ಯುಗಳು ಅದರಲ್ಲೆಲ್ಲ ಬಾಕ್ಸಲ್ಲಿದೆ. ಇದೊಂದು ಗೀರು ನನ್ನದು, ಈಗ ಮನೆಯಲ್ಲಿ ಕಬ್ಬೋಳು ಇದಿಷ್ಟು. ಇದೊಂದು ರೂಮು ಇದಿದೆ ನೋಡಿ, ಇದು ಅಟ್ಯಾಚ್ ಬಾತ್ರೂಮು. ಇದೊಂದು ಕಾಮನ್ ಟಾಯ್ಲೆಟ್, ಇದು ಅಲ್ಲೆಲ್ಲ ಸ್ವಲ್ಪ ಸೋಪ್ ಪುಡಿ ಮತ್ತೆ ಕಂಫರ್ಟು ಹ್ಯಾಂಡ್ ವಾಶ್ ಎಲ್ಲ ಇಟ್ಟಿದ್ದೀನಿ. ಈ ಕಡೆ ಸೋಪ್ ಪುಡಿ ಇಟ್ಕೊಳ್ತೀವಿ, ಬ್ರಷ್ಷು ಅದು. ಈ ಸಾಮಾನು, ಇದು ವಾಷಿಂಗ್ ಮಿಷಿನ್ ಪ್ಲೇಸು, ಇಷ್ಟು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ. ಇಲ್ಲಿ ಒಂದು ಕನ್ನಡಿ ಇದೆ, ಯಾರಾದ್ರೂ ಬಂದವ್ರು ಹಿಂಗೆ ಒತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಕನ್ನಡಿ ಹತ್ರ ಒಂದು ಟವಲ್ ಹಾಕಿರ್ತೀನಿ ನಾನು. ನನ್ನದು ಮಿಷಿನ್ ಇದೆ, ಬಟ್ಟೆ ಒಲಿಯ ಮಿಷಿನ್ ಇದೆ, ನಾನು ತೋರಿಸಿದ್ದೀನಿ. ಇವಾಗ ಇವನು ತೆಗೆದ್ರೆ ಇವನು ಬಸ್ಬಿಡ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟಾನೆ, ಹಂಗಾಗಿ ನಾನು ಇದನ್ನು ಓಪನ್ ಮಾಡೋದಿಲ್ಲ. ಇದು ನನ್ನ ಮಿಷಿನು, ನನಗೆ ಗ್ಲೌಸ್ ತುಂಬ ಓಪನ್ನು ಬರೋದಿಲ್ಲ. ಆಲ್ಟ್ರೇಷನ್ ಬಟ್ಟೆಗಳು, ಹೊಸ ಬಟ್ಟೆಗಳು ಸ್ಟಿಚ್ ಹಾಕೊಳ್ತೀನಿ. ಹಂಗಾಗಿ ಇದು ನನಗೆ ಕರೆಂಟು ಮೋಟ್ರ್ ಹಾಕ್ತಿದ್ದಾರೆ ನಮ್ಮ ಮನೆಯವರು, ಹಂಗಾಗಿ ಮೋಟ್ರ್ ಇದು. ಮತ್ತು ಮೇಲ್ ಕಡೆ ಇದು ಎರಡು ಮನೆ ಬಾಡಿಗೆ ಕೊಟ್ಟಿದ್ದೀನಿ. ಇದು ನಮ್ಮ ಸೋಲರು, ಮತ್ತು ನನ್ನ
ಕ್ರೇಜಿ, ಆದರೆ ಟೈಮ್ ಇಲ್ಲ, ಅದೆಲ್ಲ ಮಣ್ಣೆಲ್ಲ ತೊಗೊಬಂದು ಕೆಳಗಡೆ ಇಂದ ತರೋದಕ್ಕೆ ಕಷ್ಟ ಸೆಕೆಂಡ್ ಫ್ಲೋರ್ಗೆ. ಹಂಗಾಗಿ ಇದನ್ನು ತುಳಸಿ ಗಿಡ ಎರಡಿಟ್ಟಿದ್ದೀನಿ. ಇದು ಅಲೋವೆರಾ ಅಂತೂ ಹೆಣ್ಮಕ್ಳಿಗೆ ಎರಡು ಮೂರು ಒಂದು ಪರ್ಸ್ನಲಾಗಿ ಯೂಸ್ ಆಗುತ್ತೆ, ಮತ್ತು ಕೂದಲಿಗೆ ಯೂಸ್ ಆಗುತ್ತೆ. ಹಂಗಾಗಿ ನಾನು ಮೂರು ನಾಲ್ಕು ಅಲೋವೆರಾ ಇಟ್ಕೊಂಡಿದ್ದೀನಿ, ಒಂದೆರಡು ತುಳಸಿ ಇಟ್ಟಿದ್ದೀನಿ. ಇದ್ರಲ್ಲಿ ಬೇರೆ ಗಿಡ ಹಾಕಿದ್ದೆ, ನನ್ನ ಮೊಮ್ಮಗ ಉಂಟಿಸ್ಬಿಟ್ಟು ಹೊಡೆದಾಕಿದ್ದಾನೆ. ಈ ಥರದ್ದು ನನ್ನ ಮಗ ಪಾಟ್ ತಂದು ಇಟ್ಟಿದ್ದಾನೆ. ಈ ಸರಿ ಮಳೆ ಬಿದ್ದಮೇಲೆ ಹಾಕ್ಬೇಕು. ನಾವು ಕೈಯಲ್ಲಿ ಬಿಟ್ಟಾಗ ಏನಂದ್ರೆ ಇಲ್ಲಿ ಒಗ್ದಾಕೊಂಡು ಇಲ್ಲಿ ಒಣಗಾಕೊಳ್ತೀವಿ. ಈಗ ನಾವು ಯಾರಾದರೂ ಬಂದಾಗ ಮತ್ತು ನಾವೇ ಸ್ವಲ್ಪ ಹೊತ್ತು ಇರೋದಕ್ಕೆ ಬಂದು ಇಲ್ಲಿರ್ತೀವಿ. ಆಮೇಲೆ ನಾನ್ ವೆಜ್ ಎಲ್ಲ ನಾವು ನಮ್ಮ ಮನೇಲಿ ಮಾಡೋದಿಲ್ಲ, ಹಾಗಾಗಿ ನಾನ್ ವೆಜ್ ಮಾಡೋದಕ್ಕೆ ಈ ರೂಮಲ್ಲಿ ಒಂದು ಸ್ಟವ್ ಮತ್ತು ಒಂದು ಗ್ಯಾಸ್ ಇಟ್ಕೊಂಡಿದ್ದೀವಿ. ನಾನ್ ವೆಜ್ ಏನಾದರೂ ಮಾಡಿದ್ರಿ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಊಟ ಮಾಡ್ತೀವಿ. ಫಸ್ಟ್ ಬಾಡಿಗೆ ಕೊಟ್ಟಿದ್ವಿ, ಇವಾಗ ನಮ್ಗೆ ಸಾಕಲ್ಲದಿಲ್ಲ ಜಾಗ ಅಂದ್ಬಿಟ್ಟು ನಾವೇ ಇಸ್ಕೊಂಡಿದ್ದೀವಿ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೀವಿ. ಇಲ್ಲಿ ಕರೆಂಟ್ ಗೀಸರ್ ಇದೆ, ಇದಕ್ಕೆ ಅಕಸ್ಮಾತ್ ಅಲ್ಲಿ ಸೋಲಾರಲ್ಲಿ ನಾವೆಲ್ಲಾದರೂ ಹೋಗ್ಬೇಕು ಮಾಡಬೇಕಂದಾಗ ಇಲ್ಲಿ ನಾವು ಬೇಕಾದ್ರೆ ಇಲ್ಲೇ ಸ್ನಾನ ಮಾಡ್ಕೋಬೋದು. ಹಾಗಾಗಿ ಇದೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಫಸ್ಟು ನನ್ನ ಮಗ ಇಲ್ಲೂ ಮರ್ಕೊಳ್ತಿದ್ದ, ಅದಕ್ಕೆ ಇದನ್ನ ಇಟ್ಕೊಂಡಿದ್ದ. ಕೃಷ್ಣ ರುಕ್ಮಣಿದು ಅವರು ಅವ್ರ ಮದುವೆ ಗಿಫ್ಟ್ ಬಂದಿರೋದು. ಇದು ತುಂಬ ಇದೆ, ಭಾಳ ಇದೊಂದು ಇಟ್ಟಿದ್ದೀನಿ, ಎರಡು ಮೂಟೆ ಕಟ್ಟಿ ಮೇಲೆ ಹಾಕಿದ್ದೀನಿ. ನಮ್ಮಿಬ್ಬರು ಮಕ್ಕಳು ಮದುವೆದು ತುಂಬ ಇದೆ ಗಿಫ್ಟು, ಮತ್ತು ಅವ್ರ ಕಾಲೇಜು ಸ್ಕೂಲ್ದು ಅಷ್ಟೇ, ಅಲ್ಲಿ ಮೇಲ್ಗಡೆ ಒಂದು ಎರಡು ಮೂರು ಮೂಟೆ ಹಾಕಿದ್ದೀನಿ. ಅದನ್ನೆಲ್ಲ ಜೋಡಿಸಿ ಮತ್ತು ಕ್ಲೀನ್ ಮಾಡೋಕ್ಕಾಗಲ್ಲ, ಒಂದು 15 ದಿವಸಕ್ಕೆಲ್ಲ ತುಂಬ ಹೋಗ್ಬಿಡುತ್ತೆ ದುಡ್ಡು. ಹಾಗಾಗಿ ಇಷ್ಟೇ ನಮ್ಮನೆ, ನಮ್ಮನೆ ಕೆಳಗಡೆ ಇದೇನಾ, ಇಷ್ಟೇ ನಮ್ಮನೆ. ಒಂದು ಆಫೀಸು ಗ್ರೌಂಡಲ್ಲಿ ಸೆಕೆಂಡ್ ಫ್ಲೋರಲ್ಲಿ ನಾವಿರೋದು, ಇದೊಂದು ರೂಮು, ಇಷ್ಟೇ ನಮ್ಮನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್.